ನೋಡಿ ಮತದಾರರಿಗೆ ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮಕ್ಕೆ ಮಾತ್ರ ಸೀಮಿತವಾಗಿರೋ ಸಂಸ್ಥೆ ಇದು ಈ ಸಕ್ಷ ಆಗಿರಲಿಲ್ಲ ಮಾಹಿತಿ ವೈಯಕ್ತಿಕವಾಗಿ ಕಲೆಕ್ಟ್ ಮಾಡ್ಕೊಂಡು ಅವರ ವೆಬ್ಸೈಟ್ ಅಲ್ಲಿ ಪಬ್ಲಿಷ್ ಮಾಡೋದಲ್ಲ ಮಾಡಿರಲಿಲ್ಲ ಬಿಎಲ್ಒ ಅಂತ ಪರ್ಮಿಷನ್ ಕೊಟ್ಟಿಲ್ಲ ಕಾಂಗ್ರೆಸ್ ಗವರ್ನಮೆಂಟ್ ಅಲ್ಲಿ ಬಿಎಲ್ಒ ಅವ ಬಿಎಲ್ಒ ಗಳಿಗೆ ಐಡಿ ಕಾರ್ಡ್ ಗಳನ್ನು ಕೊಟ್ಟಿರತಕ್ಕಂತದ್ದು ಅವಾಗೆ ಕೊಟ್ಟಿದ್ದಾರೆ ಸೋ ಹಾಗಾಗಿ ಅದಕ್ಕೆ ನಾನೇನ್ ಅವರ ಹತ್ರ ಏನಿದೆ ಎವಿಡೆನ್ಸಸ್ ಅನ್ನ ಬಿಡುಗಡೆ ಮಾಡ್ಲಿ ನಾವು ಸರ್ಕಾರ ಮಾಡ್ಲಿ ಸರ್ಕಾರ 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 ನಿರ್ಧಾರ ಮಾಡಿದೆ ಪೊಲೀಸ್ ಎನ್ಕ್ವೈರಿ ಮಾಡೋದಕ್ಕೆ ಪೊಲೀಸ್ ಕಮಿಷನರ್ ಅವರಿಗೆ ದೂರನ್ನ ಸಲ್ಲಿಸಿ ಇದರ ಬಗ್ಗೆ ಎನ್ಕ್ವೈರಿ ಮಾಡೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ ನಮಗೆ ಇವರ ಪತ್ರಿಕಾಗೋಷ್ಠಿಯನ್ನ ಮಾಡಿದ ಮೇಲೆ ನಮಗೆ ಗೊತ್ತಾಗಿದೆ ಇಮಿಡಿಯೇಟ್ ಆಗಿ ಏನಾಗಿದೆ ಅನ್ನುವಂತ ಮಾಹಿತಿಯನ್ನ ತೆಗೆದುಕೊಂಡು ನಾನು ಇವತ್ತು ಪತ್ರಿಕೆಗಳಿಗೆ ಸುದ್ದಿಯನ್ನ ಕೊಡ್ತಾ ಇದ್ದೇನೆ ಆ ತರದ ಅಕ್ರಮಗಳು ಏನಾದರೂ ನಡೆದಿದ್ರೆ ಪೊಲೀಸ್ ದೂರನ್ನ ಸಲ್ಲಿಸಲಿ ಅದರೊಳಗೆ ಎನ್ಕ್ವೈರಿ ನಡೆಯಲಿ ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನ ಸರ್ಕಾರ ತೆಗೆದುಕೊಳ್ಳುತ್ತೆ ಮುಖ್ಯಮಂತ್ರಿಗಳು ಯಾಕೆ ರಾಜೀನಾಮೆ ಕೊಡಬೇಕು ಮುಖ್ಯಮಂತ್ರಿಗಳು ಹೇಗೆ ಹೊಣೆ ಇದಕ್ಕೆ ಕೊಟ್ಟೆ ಹೇಳ್ತೀನಿ ಚುಲುಮೆ ಸಂಸ್ಥೆಗೆ ಮೊದಲು ಕೊಟ್ಟಿದ್ದೆ ನೀವು ಹಾಗಾಗಿ ನೋಡಿ ಇದರೊಳಗಡೆ ಏನ್ ಮಿಸ್ ಯೂಸ್ ಆಗಿದೆ ಎನ್ಕ್ವೈರಿಯಿಂದ ಹೊರಗಡೆ ಬರಬೇಕು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರು ಅದೆಂಗ್ ರಾಜೀನಾಮೆಯನ್ನ ಕೊಡ್ತಾರೆ ಅದಕ್ಕೆ ನೋಡಿ ಅದಕ್ಕೆ ನಾನು ಹೇಳಿದ್ದೆ ಬಿಎಲ್ಒ ಗಳಿಗೆ ಐಡಿ ಕಾರ್ಡ್ ಅನ್ನ ಕೊಟ್ಟಿರೋದ್ರ ಬಗ್ಗೆ ಐಡಿ ಇಮ್ಮಿಡಿಯೇಟ್ ಆ ಆದೇಶವನ್ನು ವಾಪಸ್ ತೆಗೆದುಕೊಂಡಿದೆ ಇದರ ಬಗ್ಗೆ ಏನಾದ್ರು ಅಕ್ರಮಗಳು ನಡೆದಿದ್ರೆ ಸರ್ಕಾರ ಕ್ರಮವನ್ನ ತೆಗೆದುಕೊಳ್ಳುತ್ತೆ ಅದಕ್ಕೆ ಆಲ್ರೆಡಿ ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ ಇದರಲ್ಲಿ ರಾಜೀನಾಮೆಯನ್ನು ಯಾಕೆ ಕೊಡಬೇಕು ಅಂತ ನಾನು ಕೇಳ್ತಾ ಇದ್ದೀನಿ ರಾಜೀನಾಮೆ ಒಂದು ವೇಳೆ ಅಲ್ಲ ಚಿಲುಮೆ ನೋಡಿ ಡಿಪಾರ್ಟ್ಮೆಂಟ್ ಅದಕ್ಕೆ ಎನ್ಕ್ವೈರಿ ನೋಡಿ ತಡೀರಿ ಈಗ ಯಾರ ವಿರುದ್ಧ ಎಫ್ಐಆರ್ ಆಗಬೇಕು ತಪ್ಪು ಮಾಡಿದವ್ರ ವಿರುದ್ಧ ಆಗ್ಬೇಕು ತಾನೆ ಅದಕ್ಕೆ ಅನುಮತಿಯಲ್ಲಿ ಕೊಟ್ಟಿದ್ದಾರೆ ಅದರಲ್ಲಿ ಅದಕ್ಕೆ ತಪ್ಪು ಮಾಡಿದವ್ರ ವಿರುದ್ಧ ತಾನೆ ಎಫ್ಐಆರ್ ಆಗಬೇಕಾಗಿರೋದು ಎಫ್ಐಆರ್ ತಪ್ಪು ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ತನಿಖೆ ಆಗ್ಬೇಕಲ್ಲ ತನಿಖೆ ಆಗ್ಬೇಕಲ್ಲ ತನಿಖೆ ಆಗ್ಬೇಕಲ್ಲ ಏನೇ ಆರೋಪ ಮಾಡಿದ ನೋಡಿ ನಾನು ಹೇಳ್ತೀನಿ ಆರೋಪ ಮಾಡಿದ ತಕ್ಷಣನೇ ಏನು ರಾಜೀನಾಮೆ ಏನು ತಪ್ಪು ಮಾಡಿಬಿಟ್ಟಿದ್ದಾರೆ ಅನ್ನಂತ ಅರ್ಥನ ಅದಕ್ಕೆ ನಾನೇ ಕೇಳ್ತಾ ಇದ್ದೀನಿ ಹಂಗಾದ್ರೆ 2018ರಲ್ಲಿ ಇದಕ್ಕೆ ಪರ್ಮಿಷನ್ ಕೊಟ್ಟವ್ರು ಯಾರು ರಾಜೀನಾಮೆ ಕೊಡಿ ವಿಸ್ತಾರ ನ್ಯೂಸ್ ನಿಖರ ಜನಪರ